ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರ್ನಲ್ಲಿ ಇತ್ತೀಚೆಗೆ ಏನು ಭೂಕುಸಿತ ಸಂಭವಿಸಿತ್ತು ಇದರಲ್ಲಿ ಎಂಟು ಜನ ಸತ್ತಿದ್ರು ಇನ್ನು ಮೂವರು ನಾಪತ್ತೆ ಆಗಿದ್ರು ಅವ್ರನ್ನೂ ಸಿಕ್ಕಿಲ್ಲ ಎನ್ನು ಕಾರ್ಯಾಚರಣೆಯನ್ನು ಬಿಡಲಾಗಿದೆ ಬಟ್ ಇದರ ಬೆನ್ನಲ್ಲೇ ಈ ಘಟನೆ ಮಾಸುವ ಬೆನ್ನಲ್ಲೇ ಈಗ ದೇವರನಾಡು ಅಂತ ಏನು ಕರಿತೀವಿ ನಾವು ಕೇರಳದಲ್ಲಿ ಅಲ್ಲಿ ಕೂಡ ಭೂ ಕುಸಿತ ಏನು ಸಂಭವಿಸಿದೆ ಬರೋಬ್ಬರಿ ನಲವತ್ತೈದು ಜನ ಸತ್ತಿದ್ದಾರೆ ಏನು ಬೆಳಗಿನ ಜಾವ ಅಂದರೆ ನಾಲ್ಕು ಗಂಟೆ ಸುಮಾರಿಗೆ ಎಲ್ಲರೂ ಚಿರಂತಿರಗೆ ಜಾರಿದ್ರು ಆ ಒಂದು ಸಮಯದಲ್ಲಿ ಭೂಕುಸಿತ ಸಂಭವಿಸಿದೆ ನಿರಂತರ ಮಳೆಯಿಂದಾಗಿ ಏನು ಗುಡ್ಡಗಾಡು ಪ್ರದೇಶದಲ್ಲಿ ಇರತಕ್ಕಂತಹ ಏನು ಗುಡ್ಡ ಆ ಗುಡ್ಡ ಕುಸಿದಿರುವಂಥದ್ದು ಹೀಗಾಗಿ ಇನ್ನು ನಾಲ್ಕು ಗ್ರಾಮಗಳು ಜಲಾವೃತವಾಗಿರುವಂಥದ್ದು ಅಂದ್ರೆ ಆ ಒಂದು ಗುಡ್ಡ ಕುಸ್ತ ಏನಾಗಿದೆ ಅದರಿಂದಾಗಿ ಏನು ನಾಲ್ಕು ಗ್ರಾಮಗಳಿಗೆ ಸಂಬಂಧಪಟ್ಟಂತಹ ಮನೆಗಳ ಮೇಲೆ ಈಗ ಮಣ್ಣು ಕುಸ್ತವಾಗಿರುವಂಥದ್ದು ಇದರಿಂದಾಗಿ ಏನು ಆರಂಭದಲ್ಲಿ ಐದು ಜನ ಮೃತಪಟ್ಟಿದ್ರು ಇದೀಗ ಸಾವಿನ ಸಂಖ್ಯೆ ಕ್ಷಣ ಕ್ಷಣಕ್ಕೆ ಹೆಚ್ಚಾಗ್ತಾ ಇರುವಂಥದ್ದು ಇದೀಗ ಸದ್ಯರ ಮಾ ಸದ್ಯರ ಮಾಹಿತಿ ಪ್ರಕಾರ ಈಗ ನಲವತ್ತೈದು ಜನರು ಮೃತಪಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿರುವಂಥದ್ದು ಈ ಒಂದು ಘಟನೆ ಎಲ್ಲಾಗಿದೆ ಅನ್ನುವಂಥದ್ದನ್ನು ನೋಡೋದಾದ್ರೆ ವಯನಾಡು ಜಿಲ್ಲೆಯ ಮೆಪ್ಪಾಡಿ ಬಳಿ ಈ ಒಂದು ಏನು ಭೀಕರ ದುರಂತ ಏನು ಸಂಭವಿಸ ಸಂಭವಿಸಿರುವಂಥದ್ದು ಏನು ಗುಡ್ಡಗಳು ಪ್ರವೇಶ ಆಗಿರುವಂಥ ಕಾರಣಕ್ಕಾಗಿ ಅಲ್ಲಿ ಈಗ ಏನು ಕಾರ್ಯಾಚರಣೆ ಮಾಡೋದಕ್ಕೂ ಭಾರಿ ಕಷ್ಟ ಆಗಿರುವಂಥದ್ದು ಅಲ್ಲಿನ ಮಣ್ಣು ಮೆದುವಾಗಿರುವಂಥದ್ದು ಹೀಗಾಗಿ ಏನು ಅಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಸಾಕಷ್ಟು ಕಷ್ಟ ಆಗಿದೆ ಏನು ಎನ್ ಡಿ ಆರ್ ಎಫ್ ಟೀಮ್ ಅಲ್ಲಿ ಅಲ್ಲಿಗೆ ಬಂದಿದೆ ಹಾಗೆ ಸೇನಾ ಟೀಮ್ ಕೂಡ ಅಲ್ಲಿಗೆ ಬಂದಿರುವಂಥದ್ದು ಆದರೆ ಆ ಒಂದು ಗುಡ್ಡದಿಂದ ಏನು ಈಗ ಬಂಡೆಗಳು ಸಹಿತ ಉರುಳಿ ಬರ್ತಾ ಇರುವಂಥದ್ದು ದೊಡ್ಡ ದೊಡ್ಡ ಬಂಡೆ ಕಲ್ಲಿದೆ ಹೀಗಾಗಿ ಒಂದಿಷ್ಟು ಕಾರ್ಯಾಚರಣೆ ಮಾಡೋಕ್ಕೆ ಭಾರಿ ಕಷ್ಟ ಆಗ್ತಿರುವಂಥದ್ದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಇನ್ನೊಂದು ಕಡೆ ನಾವು ಗುಡ್ಡ ಗುಡ್ಡ ಹೇಗೆ ಕುಸ್ತಿದೆ ಅನ್ನುವಂಥದ್ದನ್ನು ನೋಡ್ತಾ ಹೋದರೆ ಏನು ಏನು ಇದ್ದಕ್ಕಿದ್ದಂಗೆ ಏನು ಸಾಫ್ಟ್ ಆಗಿರುತ್ತೆ ಆ ಗುಡ್ಡ ಏನು ಬರ್ತಾ ಬರ್ತಾ ಅಂದರೆ ಮಳೆ ನೀರು ಏನು ಜಾರುತ್ತೆ ಹಾಗೆ ಏನು ಗುಡ್ಡ ಕೂಡ ಕುಸ್ತಿರುವಂಥದ್ದು ಅಂದರೆ ಇದಕ್ಕಿದ್ದಂತೆ ಗುಡ್ಡ ಕುಸ್ತಿರುವಂತಹ ಪರಿಣಾಮ ಏನು ಮೇನ್ ರೋಡ್ ಏನಿರುತ್ತೆ ಆ ಮೇನ್ ರೋಡ್ಗಳು ಸಹಿತ ಬ್ಲಾಕ್ ಆಗಿ ಹೋಗಿ ಹೋಗಿದೆ ಹೀಗಾಗಿ ಏನಂತಂದರೆ ಅಲ್ಲಿ ಯಾವುದೇ ಕಾರು ಹೋಗಂಗಿಲ್ಲ ಯಾವುದು ಲಾರಿ ಹೋಗಂಗಿಲ್ಲ ಯಾವುದೇ ಜೆ ಸಿ ಬಿ ಹೀಗಾಗಿ ಕಾರ್ಯಾಚರಣೆಗೆ ಸಾಕಷ್ಟು ಅಡ್ಡಿ ಆಗಿರುವಂಥದ್ದು ಈಗ ಏನು ಅಂದರೆ ಅಲ್ಲಿ ಕಾರ್ಯಾಚರಣೆ ಮಾಡೋಕ್ಕೆ ಇರುವಂಥದ್ದು ಒಂದೇ ಒಂದು ಮಾರ್ಗ ಅದು ಏರ್ ಲಿಫ್ಟ್ ಮೂಲಕ ಏರ್ ಲಿಫ್ಟ್ ಮೂಲಕವೇ ಈಗ ಏನಂತಂದ್ರೆ ಏನು ಸುಮಾರು ನೂರಕ್ಕೂ ಹೆಚ್ಚು ಜನ ಇನ್ನು ಸಿಲುಕೊಂಡಿದ್ದಾರೆ ಈ ಒಂದು ದುರಂತದಲ್ಲಿ ಅವರನ್ನು ಕಾರ್ಯಾಚರಣೆ ಮಾಡುವಂಥ ಕೆಲಸ ನಡೀತಾ ಇದೆ ಏನು ಈಗಾಗಲೇ ಕೇಂದ್ರ ಸಚಿವ ಸುರೇಶ್ ಗೋಪಿ ಅಂದ್ರೆ ಕೇರಳ ಮೂಲದ ಸಚಿವರವರು ಅವರಿಗೆ ಮೋದಿ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಯಾವೆಲ್ಲ ಸೌಲಭ್ಯ ಬೇಕೋ ಕೇಂದ್ರ ಸರ್ಕಾರದೆಲ್ಲವನ್ನು ಬಳಸಿಕೊಳ್ಳಿ ಬೇಗ ಬೇಗ ಕಾರ್ಯಾಚರಣೆ ಮಾಡಿ ಅನ್ನುವಂಥ ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿದ್ದಾರೆ ಈಗಲೇ ಕಾರ್ಯಾಚರಣೆ ಕೂಡ ವೇಗವಾಗಿ ನಡೀತಾ ಇರುವಂತದ್ದು ಏಕೆಂತಂದ್ರೆ ನೋಡಿ ಈಗ ಬೆಳಗ್ಗೆ ನಾಲ್ಕು ಗಂಟೆಗೆ ಆಗಿರುವಂಥ ದುರಂತ ಈಗಲೇ ಟೈಮ್ ಹನ್ನೊಂದು ಗಂಟೆ ಈಗಲೇ ನಲವತ್ತೈದು ಬಾಡಿಗಳು ಸಿಕ್ಕಿರುವಂತದ್ದು ಅಲ್ಲಿನ ಸ್ಥಳೀಯರು ಹೇಳಿರುವಂತಹ ಮಾಹಿತಿ ಪ್ರಕಾರ ಸುಮಾರು ನೂರು ನೂರು ಹತ್ತು ಜನ ಆ ಒಂದು ಘಟನೆಯಲ್ಲಿ ಸಿಲುಕೊಂಡಿದ್ದಾರೆ ಅನ್ನು ಅನ್ನುವಂಥ ಮಾಹಿತಿ ಸಿಕ್ಕಿರುವಂತದ್ದು ಬಟ್ ಎಕ್ಸಾಕ್ಟ್ ನಂಬರ್ ಗೊತ್ತಾಗ್ತಿಲ್ಲ ಅಂದ್ರೆ ಎಷ್ಟು ಜನ ಅಲ್ಲಿದ್ದಾರೆ ಎಷ್ಟು ಜನ ಸಿಲುಕಿದ್ರು ಎಷ್ಟು ಜನ ಸ್ಟೇ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಿಲ್ಲ ಇನ್ನೊಂದು ಕೇರಳ ಅಂತಂದ್ರೆ ಅಲ್ಲಿ ಏನು ಪ್ರವಾಸಿಗರು ಸಾಕಷ್ಟು ಜನ ಹೋಗ್ತಾರೆ ಅಲ್ಲಿ ಸಾಕು ಅಲ್ಲಿನ ಸೌಂದರ್ಯವನ್ನು ಸವಿಯೋದಕ್ಕೆ ಅಲ್ಲಿ ಸ್ಟೇ ಮಾಡ್ತಾರೆ ಬಟ್ ಇಲ್ಲಿ ಏನಂತಂದರೆ ಪ್ರವಾಸಿಗರ ಸಹಿತ ಅಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿ ಕೂಡ ಲಭ್ಯ ಆಗ್ತದೆ ಬಟ್ ಯಾರು ಹೋಗಿದ್ರು ಏನು ಏನು ಕತೆ ಅಂತ ಯಾವುದೂ ಕೂಡ ಗೊತ್ತಾಗ್ತಿಲ್ಲ ಆರೋಗ್ಯ ಇಲಾಖೆ ಆಗಿರ್ಬೋದು ಮೆಡಿಕಲ್ ಟೀಮ್ ಆಗಿರ್ಬೋದು ಈಗ ಸ್ಥಳದಲ್ಲಿ ಇರುವಂತದ್ದು ಏನಂತಂದ್ರೆ ಗಾಯಗೊಂಡು ಹೊರಗೆ ಬಂದಿರುವಂತಹ ಜನರಿಗೆ ಚಿಕಿತ್ಸೆ ಕೊಡಲಾಗ್ತಿದೆ ಒಂದು ಏನಂತಂದ್ರೆ ಈಗ ಬೇರೆ ಬೇರೆ ಏನು ರಾಜ್ಯಗಳ ಜನರು ಅಥವಾ ಅಲ್ಲಿನ ಜನರು ಸಿಲುಕೊಂಡಿದ್ದು ಏನು ನಮಗೆ ಯಾರು ಗೊತ್ತಾಗ್ತಿಲ್ಲ ಅನ್ನುವಂತಹ ಏನು ಅಲ್ಲಿ ಇನ್ಫಾರ್ಮೇಷನ್ ಗೊತ್ತಾದ್ರೆ ಅಲ್ಲಿ ಏನೇ ಒಂದು ಸಹಾಯ ಸಹಾಯವಾಣಿಯನ್ನು ತೆ ತೆರಲಾಗಿದೆ ಒಂದಿಷ್ಟು ನಂಬರ್ಗಳನ್ನು ಸಹಿತ ಕೊಡಲಾಗಿದೆ ಆ ಮೂಲಕ ಏನು ಅಂತಂದರೆ ಸಂಪರ್ಕ ಮಾಡ್ಬೋದು ಅಂದರೆ ನಮ್ಮ ಸ ಮೃತಪಟ್ಟವರ ಮಾಹಿತಿಯನ್ನು ಪಡಿಬೋದು ಅಥವಾ ಯಾರು ನಮಗೆ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಅಲ್ಲಿ ಕೊಡ್ಬೋದು ಈ ಮೂಲಕ ಏನು ಅಂತಂದರೆ ಒಂದಿಷ್ಟು ಏನು ಹೆಸರು ಏನು ನಾಪತ್ತೆಯಾದವರನ್ನು ಕಂಡುಹಿಡಿಯೋದಕ್ಕೆ ಒಂದಿಷ್ಟು ಕೆಲಸ ಕೂಡ ಆಗ್ತಿರುವಂಥದ್ದು ಹಾಗೆ ಇವರಲ್ಲಿ ಒಂದು ಸೇನಾ ಹೆಲಿಕಾಪ್ಟರ್ಗಳ ಅಲ್ಲಿ ಹೋಗಿರುವಂಥದ್ದು ಐ ಎ ಎಫ್ ಹೆಲಿಕಾಪ್ಟರ್ಗಳಾದಂಥ ಎಮ್ ಐ ಸೆವೆಂಟೀನ್ ಹಾಗೂ ಎ ಎಲ್ ಎಚ್ ರಕ್ಷಣಾ ಕಾರ್ಯಾಚರಣೆ ಕೂಡ ನಡೀತಿರುವಂಥದ್ದು ಇನ್ನೇನು ಕ ಅಲ್ಲಿ ವಾಯನಾಡುಗೆ ಸಂಸದರಾದಂಥ ರಾಹುಲ್ ಗಾಂಧಿ ಆಗಿದ್ದರು ಅದಕ್ಕೆ ರಾಜೀನಾಮೆ ಕೊಟ್ಟಿರುವಂಥದ್ದು ಹೀಗಾಗಿ ರಾಹುಲ್ ಗಾಂಧಿ ಅವರು ಕೆ ಸಿ ವೇಣುಗೋಪಾಲ್ ಇದ್ದಾರೆ ಮತ್ತೊಬ್ಬ ಸಂಸದರವರು ಕೂಡ ಅವರಿಗೆ ಈಗ ಸೂಚನೆ ಕೊಟ್ಟಿರುವಂಥದ್ದು ಸ್ಥಳಕ್ಕೆ ಹೋಗಿ ಎಲ್ಲ ಕಾರ್ಯಾಚರಣೆಯನ್ನು ನೋಡಿ ಏನೇನು ಬೇಕೋ ಅನ್ನೆಲ್ಲ ವ್ಯವಸ್ಥೆ ಮಾಡಿ ಅನ್ನುವಂಥದ್ದನ್ನು ಹೇಳಿರುವಂಥದ್ದು ಮತ್ತೊಂದು ಮತ್ತೊಂದು ಈಗ ರೆಸ್ಕ್ಯೂ ಆಪರೇಷನ್ಗೆ ಬಂಡೆಗಳು ಅಡ್ಡಿ ಆಗ್ತಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗ್ತದೆ ಬಟ್ ಇದು ಯಾವ ರೀತಿ ನಡೆಯುತ್ತೆ ಏನು ಅಂಥದ್ದು ಈಗ ಸೇನಾ ಕಾರ್ಯಾಚರಣೆ ಹಾಗೂ ಎನ್ ಡಿ ಎಫ್ ಎನ್ ಡಿ ಆರ್ ಎಫ್ ನ ಮಾಡ್ತಾ ಇರುವಂಥದ್ದು ಹಾಗೆ ಇನ್ನೊಂದೇನು ಅಂತಂದರೆ ಈಗ ಇದು ಎ ಎಲ್ ಎಚ್ ಸಾಲೂರಿನಿಂದ ಬೆಳಗ್ಗೆ ಏಳು ಮೂವತ್ತಕ್ಕೆ ಹಾಲೇ ಏನು ಎಮ್ ಐ ಸೆವೆಂಟೀನ್ ಹಾಗೂ ಏನು ಮತ್ತೊಂದು ಹೆಲಿಕಾಪ್ಟರ್ ಎ ಎಲ್ ಎಚ್ ಹೋಗ್ತಾ ಇದೆ ಅಲ್ಲಿಂದ ಆ ಮೂಲಕ ಏನು ರಕ್ಷಣಾ ಕಾರ್ಯಾಚರಣೆ ಮಾಡಲಾಗ್ತಿದೆ ಒಟ್ಟಿನಲ್ಲಿ ಏನು ಅಂತಂದರೆ ಇತ್ತೀಚೆಗೆ ಇತ್ತೀಚೆಗೆ ತಾನೇ ಏನು ಶಿರೂರ್ನಲ್ಲಿ ನಡೆದಂತಹ ಘಟನೆ ಇಡೀ ದೇಶ ಜನರನ್ನು ಬೀಳಿಸಿತ್ತು ಬಟ್ ಅದರ ಬೆನ್ನಲ್ಲೇ ಮತ್ತೊಂದು ಈಗ ಇಂಥ ದುರಂತ ನಡೆದಿರುವಂಥದ್ದು ಏನು ನಿಜಕ್ಕೂ ಆತಂಕಕಾರಿಯಾಗಿರುವಂಥದ್ದು ಇದಿಷ್ಟು ಈ ಕ್ಷಣದ ಸುದ್ದಿ ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ